ಏನಾಗಿದೆ ಸರ್ ಪ್ರಾಬ್ಲಮ್? ಕೆಳಗಡೆ ಕೂಲಿಂಗ್ ಆಗಲ್ಲ, ಏನಾಗುತ್ತೆ? ಮೇಲೆ ಆಗ್ತಾ ಇದೆ, ಕೆಳಗಡೆ ಆಗ್ತಲ್ವಾ? ಯಾವಾಗಿನ ಪ್ರಾಬ್ಲಮ್? ಕ್ಲೋಸ್ ಮಾಡಿ ಸರ್, ಕೆಳಗಡೆ ಒಂಚೂರು ಇಲ್ವಾ? ಕೆಳಗಡೆ ಚೂರು ಇದೆಯಾ? ಫಸ್ಟಿಗೆ ನಾವು ಸೆಟ್ಟಿಂಗ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೆಟ್ಟಿಂಗ್ ಎಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಮತ್ತೆ ಡೋರ್ ಸೈಡಲ್ಲಿ ಒಂದು ಡೋರ್ ಸ್ವಿಚ್ ಬರುತ್ತೆ, ಅದ್ರ ಸ್ವಿಚ್ಚು ಪ್ರೆಸ್ ಮಾಡಿ ನೋಡಿ. ಡೋರ್ ಸ್ವಿಚ್ ಲೈಟ್ ಎಲ್ಲ ಆಫ್ ಆಗುತ್ತಾ? ಫ್ಯಾನ್ ಓಡುತ್ತಾ ಮೇಗಡೆಯಿಂದ? ಯಾಕಂದ್ರೆ ಸ್ವಿಚ್ ಕ್ಲೋಸ್ ಆದಾಗ, ಡೋರ್ ಕ್ಲೋಸ್ ಆದಾಗ ಫ್ಯಾನ್ ಓಡಬೇಕು, ಅದೇನು ಫೀಲ್ ಆಗ್ತಿಲ್ಲ. ನೋಡಿ, ಈ ಥರ ಕವರ್ ಬಿಲ್ಡಿಂಗಲ್ಲಿ ಇರಬಾರ್ದು, ಇಲ್ಲೆಲ್ಲ ಇದ್ರೆ ಏರ್ ಇಲ್ಲಿಂದ ಉಂಟಾಗುತ್ತೆ. ಓಕೆನಾ? ಕೆಲ ಚೆನ್ನಾಗಿ ಇಟ್ಕೊಂಡಿದ್ದೀರಾ, ಮೇಂಟೈನ್ ಮಾಡಿದ್ದೀರಾ? ಹ್ಞೂ. ಮೇಲ್ಗಡೆ ಕೂಲಿ ಇದೆ, ಕೆಳಗಡೆ ಕೂಲಿಂಗ್ ಇಲ್ಲ. ವೆರಿ ಸಿಂಪಲ್, ಚೆಕ್ ಮಾಡೋಣ. ಇವಾಗ ನೀವೇನು ಮಾಡ್ಬೇಕಂದ್ರೆ ಆಫ್ ಮಾಡಿ ಫ್ರಿಜ್ಜು. ಹಿಂದ್ಗಡೆ ನೀರು ತೊಟ್ಟಿಗ್ತಾ ಇದೆ ನೋಡ್ಕೊಳ್ಳಿ, ಯಾಕಂದರೆ ಡಿಫ್ರಾಸ್ಟಿಂಗ್ ಆದಾಗ ಇಲ್ಲ ಐಸ್ ಕರಗಿದಾಗ ಇಲ್ಲಿ ನೀರು ಬರಬೇಕು ಹಿಂದ್ಗಡೆ. ಹಾಗೆಯೇ ಮೇಲ್ಗಡೆ ಎಲ್ಲ ಐಟಮ್ ಖಾಲಿ ಮಾಡಿ ಮತ್ತು ಕೆಳಗಡೆನೂ ಐಟಮ್ ಖಾಲಿ ಮಾಡಿ ನೋಡಬೇಕಾಗತ್ತೆ. ನೀರು ಏನಾರು ಸೋರ್ತಾ ಇದೆಯಾ, ವೆಂಟ್ ಏನಾರು ಬ್ಲ್ಯಾಕ್ ಆಗ್ತಿದೆ ನೋಡ್ಕೊಬೇಕಾಗತ್ತೆ. ಫ್ಯಾನ್ ಸೌಂಡ್ ಬರ್ತಾ ಇಲ್ಲ, ಸೊ ಬಿಚ್ಚಿ ನೋಡೋಣ ಫ್ಯಾನ್ ವೋಲ್ಟೇಜ್ ಬರ್ತಾ ಇದೆಯಾ ಇಲ್ಲ, ಐಸ್ ಕೀಸ್ ಕಟ್ಕೊಂಡಿದ್ಯಾ ಫ್ಯಾನ್ ಹತ್ರ ಅಂತ. ಇವೆರಡು ಚೆಕ್ ಮಾಡೋದಾಗುತ್ತೆ. ಬಿ ಚೆನ್ನಾಗಿದೆ ಈಗ, ಇದು ಇವೆರಡು ಸ್ಕ್ರೂ ಬರುತ್ತೆ, ಬಿ ಚೆನ್ನಾಗಿದೆ. ಇಲ್ಲಿಂದ ನೀರು ಬರ್ತಾ ಇದೆಯಲ್ಲ, ಈರುಳ್ಳಿನ ಒಳಗಡೆ ಇರ್ತೀರಾ ನೀವು? ಏನು ಈರುಳ್ಳಿ ಇಡಂಗಿಲ್ವಲ್ಲ, ಸ್ಟೋರ್ ಆಗಿ ಬರ್ತಾ ಇದೆ. ಓಕೆ, ನೋಡಿ ಎಷ್ಟು ನೀರು ಬಂದಿದೆ. ಸೊ ನೀರು ಕೂಡ ಇಲ್ಲಿಂದ ಬರ್ತಾ ಇದೆ, ಬ್ಯಾಕ್ ಸೈಡಿಂದ ಬರ್ತಾ ಇದೆ. ಅದನ್ನು ನೋಡೋಣ ಇವಾಗ, ಸ್ಟಿಕ್ಕರ್ ರಿಮೂವ್ ಮಾಡೋಣ. ಮೊದಲಿಗೆ ಈ ಸ್ಕ್ರೂ ಕ್ಯಾಪು ಮತ್ತು ಒಳಗಡೆ ಇರೋ ಸ್ಕ್ರೂನ ರಿಮೂವ್ ಮಾಡಿಕೊಂಡು ಇಲ್ಲೊಂದು ಕ್ಲಿಪ್ ಇರುತ್ತೆ, ಅದ್ರ ಮುಖಾಂತರ ಹೇಳಿದ್ರೆ ಈಸಿಯಾಗಿ ಬರುತ್ತೆ. ಆದರೆ ಒಳಗಡೆ ಐಸ್ ಇದೆಯೋ ಇಲ್ವೋ ಅಂತ ನೀವು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ನಾನು ಅಬ್ಸರ್ವ್ ಮಾಡಿದೆ, ಒಳಗಡೆ ಐಸ್ ಏನಾಗಿಲ್ಲ ಅಷ್ಟಾಗಿ. ಸೊ ಅದರಿಂದ ರಿಮೂವ್ ಮಾಡ್ತಾ ಇದ್ದೀನಿ. ಮತ್ತು ಆರಾಮ ಈಸಿ ಹೇಳ್ಕೊಳ್ಳಿ, ಥರ್ಮೋಕೋಲ್ ಬರುತ್ತೆ, ಕಟ್ಟಾಗ್ಬಿಟ್ರೆ ಕಷ್ಟ. ಸೊ ನೋಡಿ, ಐಸ್ ಏನಾಗಿಲ್ಲ ಅಷ್ಟಾಗಿ. ಫ್ಯಾನ್ ಓಡುತ್ತಾ ಇಲ್ಲ ಅಂತ ಪಕ್ಕ ಚೆಕ್ ಮಾಡ್ಕೊಬೇಕು. ಇದು ಎ ಸಿ ವೋಲ್ಟೇಜ್ ಫ್ಯಾನ್, ಇದು ಐಸ್ ಆಗಿರಲಿಲ್ಲ, ಫುಲ್ ಐಸ್ ಫುಲ್ ಆಗಿಬಿಟ್ಟಿರುತ್ತೆ. ನೋಡಿರ್ತೀರ ನಾನು ವೀಡಿಯೋಗಳಲ್ಲಿ, ತುಂಬ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಅದನ್ನು. ಮೊದಲಿಗೆ ನೀಟಾಗಿ ವೈರ್ ಕ್ಲಿಪ್ಗಳನ್ನ ಈಸಿಯಾಗಿ ಅದು ಪ್ರೆಸ್ ಮಾಡಿಕೊಂಡು ರಿಮೂವ್ ಮಾಡ್ಕೊಳ್ಳಿ, ಆಮೇಲೆ ಫ್ಯಾನ್ ರನ್ ಮಾಡಿ ಚೆಕ್ ಮಾಡಿಬಿಡೋಣ. ಸ್ವಲ್ಪ ಸ್ಪೀಡಾಗಿ ಫಾರ್ವರ್ಡ್ ಮಾಡ್ಕೊಂಬಿಡ್ತೀನಿ. ಮೊದಲಿಗೆ ಫ್ಯಾನ್ನ ನಾರ್ಮಲಾಗಿ ತಿರ್ಸ್ ನೋಡಿ, ಏನು ಸ್ಟಕ್ ಆಗ್ತಾ ಇಲ್ವೋ, ಬುಷ್ ಕಿಶ್ ಜಮ್ ಆಗಿದೆಯಾ, ಅಲ್ಲ ಐಸ್ ಈಸ ಏನಾರ ಕಟ್ಕೊಂಡಿದ್ಯಾ ಒಳಗಡೆ ಅಂತ ಫ್ರೀಯಾಗಿ ತಿರುಗಿದ್ರೆ, ಆಮೇಲೆ ಡೈರೆಕ್ಟಾಗಿ ವೋಲ್ಟೇಜ್ ಕೊಟ್ಬಿಟ್ಟು ಅದನ್ನು ರನ್ ಮಾಡಿ ಚೆಕ್ ಮಾಡೋಣ. ಅಂದರೆ ಎ ಸಿ ವೋಲ್ಟೇಜ್ ಮಾಮೂಲಿ, ಇದು ಬಂದ್ಬಿಟ್ಟು ಎ ಸಿ ವೋಲ್ಟೇಜು ಮೋಟ್ರು. ಸೊ ಇದಕ್ಕೆ ಎರಡು ವೈರ್ ಇರುತ್ತೆ, ಆ ಎರಡು ವೈರಿಗೆ ನಿಮ್ಗೆ ಗೊತ್ತಿರೋಂಗೇ ಮನೇಲಿರೋಂಥ ಕರೆಂಟು ಡೈರೆಕ್ಟಾಗಿ ಕೊಟ್ಟು ರನ್ ಮಾಡ್ಬೋದು. ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ಎರಡು ವೈರ್ಗೂ ಕನೆಕ್ಟ್ ಮಾಡಿದ್ದೀನಿ, ಸೊ ಆನ್ ಆಗಿದೆ. ಆಫ್ ಮಾಡಿ ಸ್ವಿಚ್ಚು. ಸೊ ಇವಾಗ ಆಫ್ ಮಾಡ್ತಾರೆ. ಮತ್ತು ಕ್ಲಿಪ್ಸೆಲ್ಲ ಕನೆಕ್ಟ್ ಮಾಡಿಬಿಟ್ಟು ನಾನು ಫ್ರಿಜ್ಜನ್ನ ಆನ್ ಮಾಡಿ ಫ್ಯಾನ್ ಓಡುತ್ತಾ ಇಲ್ಲ, ಚೆಕ್ ಮಾಡ್ತೀನಿ ನೋಡಿ. ಚೆಕ್ ಮಾಡಿದಾಗ ಅದು ಪರ್ಫೆಕ್ಟಾಗಿ ಓಡ್ತಾ ಇದೆ. ಸೊ ಅಬ್ಸರ್ವ್ ಮಾಡ್ಬೋದು ಇವಾಗ, ನೋಡಿ ಫ್ಯಾನ್ ಓಡ್ತಾ ಇದೆ, ಮತ್ತು ವೆಂಟಲ್ಲೂ ಕೂಡ ಗಾಳಿ ಬರ್ತಾ ಇದೆ. ಕೆಳಗೆ ಬನ್ನಿ, ಕೆಳಗಡೆ ಏನಾಗಿರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಈ ಕ್ಯಾಪ್ ತೆಗೆದ್ರೆ ಇದ್ರೊಳಗೆ ಎರಡು ಸ್ಕ್ರೂ ಇರುತ್ತೆ, ಅದು ರಿಮೂವ್ ಮಾಡಿದ್ರೆ ಈಸಿಗೆ ಬರುತ್ತೆ. ಸೊ ತೆಗೆದಿದ್ದೀನಿ. ಮೇಲ್ಗಡೆ ವೆಂಟ್ ಏನಾದ್ರು ಬ್ಲಾಕೇಜ್ ಆಗಿದೆ ನೋಡೋಣ. ಮೇಲ್ಗಡೆ ನಿಮ್ಗೆ ಯಾವುದೇ ರೀತಿ ಬ್ಲಾಕೇಜ್ ಏನು ಕಾಣಿಸ್ತಾ ಇಲ್ಲ. ಸೊ ಕೈಯೆಲ್ಲ ಹಾಕಿ ನೋಡಿದೆ, ಐಸಿಸ್ ಕಟ್ಕೊಂಬಿಟ್ಟಿರುತ್ತೆ ಒಂದೊಂದು ಟೈಮು, ಅದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ ಕೆಳಗಡೆ ಕೂಲಿಂಗ್ ಬರ್ತಾ ಇಲ್ಲ ಅಂದರೆ. ಸೊ ಇದು ಲಾಕ್ ಓಪನ್ ಮಾಡಿದ್ರೆ ನಿಮಗೂ ಈ ಥರ ಇಲ್ಲಿ ಬರುತ್ತೆ. ಇದು ರಿವರ್ಸ್ ವೆಂಟಲ್ಲು, ನೋಡಿ ಎಲ್ಲ ಕ್ಲಿಯರ್ ಆಗಿದೆ, ಎಲ್ಲೂ ಬ್ಲಾಕೇಜ್ ಇಲ್ಲ. ನೋಡಿ, ಮೇಲಿಂದ ಗಾಳಿ ತೊಳೆದು ಕೆಳಗಡೆ. ಸೊ ಕೆಳಗಡೆ ತೊಳಬೇಕಾದ್ರೆ ಈ ಥರ್ಮೋಸ್ಟಾಟ್ ಅಂದರೆ ಡ್ಯಾಂಪರ್ಸ್ ಅಂತೀವಿ, ಇದ್ರೊಳಗಿಂದನೇ ಕೆಳಗಡೆ ಗಾಳಿ ಬರಬೇಕು ಈ ಡಕ್ಕಿಂದನೇ. ಸೊ ಇಲ್ಲಿ ಐಸ್ ಬ್ಲಾಕ್ ಆಗಿದೆ. ಸೊ ಇವ್ರದ್ದು ಫ್ಯಾನ್ ಎಲ್ಲ ಸೂಪರ್ ಆಗಿದೆ, ಫ್ಯಾನ್ದು ಏನು ತೊಂದರೆ ಇಲ್ಲ. ಸೊ ಇಲ್ಲಿ ಐಸ್ ಬ್ಲ್ಯಾಕ್ ಆಗಿರೋದ್ರಿಂದ ಒಂದು ಈ ಡ್ಯಾಂಪರ್ಸ್ ಹೋಗಿರುತ್ತೆ, ಇನ್ನೊಂದು ಓವರ್ ಫ್ಲೋ ನೀರಾಗಿ ಅಲ್ಲಿ ಜಾಮ್ ಆಗಿ ಐಸ್ ಕಟ್ಟಿರುತ್ತೆ. ಸೊ ಮೊದಲಿಗೆ ನೀವು ಅದು ಕರಗಿಸಿ ಟ್ರೈ ಮಾಡಿ, ಒಂದು ದಿನವೇ ಆಗಿಬಿಡುತ್ತೆ, ಮತ್ತೆ ಪ್ರಾಬ್ಲಮ್ ಬಂದಾಗ ರಿಪ್ಲೇಸ್ ಮಾಡ್ಬೋದು. ಇಲ್ಲ ನೀವು ನಮಗೆ ಪ್ರಾಬ್ಲಮ್ ಬರಬಾರ್ದಂದರೆ ಈ ನೋಡಿ, ಇವಾಗ ನಾನು ರೀಪ್ಲೇಸ್ ಮಾಡಿಬಿಟ್ಟೆ ಅವ್ರಿಗೆ, ನೋಡಿ ರೀಪ್ಲೇಸ್ ಮಾಡಿ ಕ್ಲೀನಾಗಿ ಟೇಪಲ್ಲಿ ಹಾಕಿದ್ದೀನಿ. ಸೊ ರೀಪ್ಲೇಸ್ ಮಾಡಿದ್ರೆ ನಿಮ್ಗೆ 100% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಒಂದೇ ಪ್ರಾಬ್ಲಮ್ ಇದ್ದೀವಿ ಇದರಲ್ಲಿ. ಸೊ ಸೂಪರ್ ಆಗಿದೆ. ಮತ್ತು ಇನ್ನೊಂದೇನೆಂದರೆ ಈ ಬ್ಯಾಕ್ ಸೈಡ್ಗೆ ನೀರು ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕು, ಯಾಕಂದರೆ ಒಳಗಡೆ ನೀರು ಸೋರೋದ್ರಿಂದ
ಇಲ್ಲಿ ಒಂದು ಸ್ಮಾಲ್ ಪೈಪಿಂದ ಕೆಳಗಡೆ ಈ ಟ್ರೈಲಿ ನೀರು ಬರಬೇಕು ನೋಡಿ ಇಲ್ಲಿ ಈ ಓಲಿಂದ. ಸೊ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ನೀರು ಬರಬೇಕಿಲ್ಲಿ. ದಯವಿಟ್ಟು ವಿಡಿಯೋದಲ್ಲಿ ಒಂದೊಂದು ಕ್ಷಣ ಕೂಡ ನಿಮ್ಗೆ ವೇಸ್ಟ್ ಆಗದಿರೋ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದರೆ ನಾನು ಫೀಲ್ಡಲ್ಲಿ ಕೆಲಸ ಮಾಡ್ಬೇಕಾದ್ರೆ ಏನೇನು ಪ್ರಾಬ್ಲಮ್ ಬರ್ತಾಯಿತ್ತು ನಾನು ಇನಿಷಿಯಲ್ ಟೈಮಲ್ಲಿ, ಅಂದರೆ ಫಸ್ಟ್ ಕೆಲಸ ಕಲಿಬೇಕಾದ್ರೆ ಅದೆಲ್ಲ ನಿಮ್ಗೆ ಬರಬಾರ್ದು. ಈಸಿಯಾಗಿ ಸಾಲ್ವ್ ಮಾಡಬೇಕು, ಟೆನ್ಷನ್ ಫ್ರೀ ಆಗಿರಬೇಕು ಅಂತ ನಿಮ್ಗೆ 100% ಸೊಲ್ಯೂಷನ್, 100% ಯಾರು ಹೇಳಲ್ಲ, 100% ಪ್ರಾಬ್ಲಮ್ ಸಾಲ್ವ್ ಮಾಡೋ ಥರ ನಿಮಗೆ ವೀಡಿಯೋಗಳು ಹಾಕ್ತಾಯಿದ್ದೀನಿ. ಅದು ಕನ್ನಡದಲ್ಲಿ, ಕನ್ನಡದವ್ರಿಗೆ ಇಂಟ್ರೆಸ್ಟಾಗಿ ಇಷ್ಟೊಂದು ಇಂಟ್ರೆಸ್ಟ್ ಇದೆ ಅಂತ ಗೊತ್ತಿದ್ದಿಲ್ಲ, ಅಷ್ಟೊಂದು ವೀಡಿಯೋಸು ನೋಡ್ತಾ ಇದ್ದಾರೆ ಮತ್ತು ಕಮೆಂಟ್ ಮಾಡ್ತಾಯಿದ್ದಾರೆ. ಸೊ ವಾಟರ್ ಲೀಕೇಜು ಬರಬಾರ್ದು ಅಂದರೆ ಈ ಥರ ನೀರು ಫ್ಲೋ ಕರೆಕ್ಟಾಗಿ ಬರಬೇಕು, ಬಂದಿಲ್ಲ ಅಂದರೆ ಕ್ಲೀನ್ ಮಾಡಿ. ಇದ್ರ ಗ್ಯಾಪಲ್ಲಿ ಹೇಳ್ತೀನಿ. ಮತ್ತು ಲೈಕ್ ಮಾಡಿ, ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಯೂಸ್ ಆಗಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಬೇಡಿ. ನಿಮ್ಗೆ ಈ ವಿಡಿಯೋನ ಯೂಸ್ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕನ್ನಡದವ್ರನ್ನ ಬೆಳೆಸಿ. ಕನ್ನಡದಲ್ಲಿ ವೀಡಿಯೋಸ್ ಬರಬೇಕಂದ್ರೆ ದಯವಿಟ್ಟು ಶೇರ್ ಮಾಡಿ. ವೆರಿ ಸಿಂಪಲ್ಲಾಗಿ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಏನಾರು ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡ್ಬಿಟ್ಟು ನಿಧಾನಿಗೆ ರಿಪ್ಲೈ ಮಾಡ್ತೀನಿ. ಯಾಕಂದರೆ ನಾನು ಕಸ್ಟಮರ್ ಪ್ಲೇಸಲ್ಲಿ ಇರ್ತೀನಿ, ತುಂಬ ಫೋನ್ಗಳು ಬಂದರೆ ನನಗೆ ಕೆಲಸ ಮಾಡೋಕ್ಕೆ ಡಿಸ್ಟರ್ಬ್ ಆಗುತ್ತೆ. ಸೊ ಅದರಿಂದ ದಯವಿಟ್ಟು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ.